ಯಾರ ಹಿತಕ್ಕೆ ತಂದಿದ್ರಿ ಕಾನೂನು ಮೊದಲನೇದಾಗಿ ಯಾರನ್ನ ಸಂತೋಷಪಡಿಸೋದಕ್ಕೆ ತಂದಿದ್ರಿ ನಿಮ್ಮ ಧರ್ಮ ಶ್ರೇಷ್ಠ ಆಗಿಬಿಡುತ್ತೋ ಈ ಕಾನೂನು ಜಾರಿಗೆ ತಂದ್ರೆ ರೈತ ಆರ್ಥಿಕವಾಗಿ ದಿವಾಳಿ ಎದ್ದು ಆ ಪರಿಸ್ಥಿತಿ ವಿಕೋಪಕ್ಕೋಗಿ ಅವನು ಕೃಷಿಯಿಂದ ಬಿಟ್ಟು ಈಚೆಗೆ ಬರುವಂಥ ಕೃಷಿ ಮಸೂದೆಗಳನ್ನು ತಂದಿದ್ರಿ ಈಗ ಜಾನುವಾರುಗಳನ್ನು ಬಿಟ್ಟು ಹೋಗುವಂಥ ಕಾನೂನನ್ನು ತಂದಿದ್ರಿ ರೈತನ ಸ್ಥಿತಿ ಏನು ರೈತನ ಕೃಷಿ ಮತ್ತು ಏನು ಹೈನುಗಾರಿಕೆಯಿಂದ ಆಚೆಗೆ ತಳ್ಳುವಂಥ ಕಾನೂನೇ ಇದಾಗಿದೆಯೇ ಹೊರತು ರೈತನ ಉದ್ಧಾರ ಮಾಡೋ ಕಾನೂನು ಅಲ್ಲ ಇದು ಅಂದ್ರನ್ನ ತೋರಿಸ್ತಾ ಇದ್ದಾರೆ ಯಾರಿಗೆ ಇಡೀ ಸಮಾಜದ ನಡುವೆ ಮುಸಲ್ಮಾನರು ಮುಸಲ್ಮಾನರು ಅಂದ್ರೇನು ಅವರು ಧನಿನ ಮಾಂಸ ತಿಂತಾರೆ ಧನಿನ ಮಾಂಸ ತಿನ್ನೋದನ್ನು ತಪ್ಪಿಸ್ತಾ ಇದ್ದೀವಿ ಅರೆ ಮುಸಲ್ಮಾನರನ್ನೇ ಯಾಕೆ ತೋರಿಸ್ತಾ ಇದ್ದೀರಿ ಅಲ್ಲಿ ಇನ್ನೂ 24% ದಲಿತರು ಮಾಂಸ ತಿಂತಾ ಇದ್ದಾರಲ್ಲ ಅವ್ರನ್ನ ಅವರು ವಿರುದ್ಧನೂ ಅಂತ ಹೇಳಿ ಯಾಕೆ ಮುಸಲ್ಮಾನರು ಸುದ್ದಿ ಹೇಳ್ತಾ ಇದ್ದಾರೆ ಅಂದರೆ ಇದು ಭಾವನಾತ್ಮಕವಾಗಿ ಮುಸ್ಲಿಮರ ವಿರುದ್ಧ ಏನು ಈಗ ಪಾಕಿಸ್ತಾನ ಪಾಕಿಸ್ತಾನ ಅಂತ ಯಾಕೆ ಮಾತಾಡ್ತಾರೆ ಮುಸಲ್ಮಾನರು ಮುಸಲ್ಮಾನರು ಅಂತ ಯಾಕೆ ಮಾತಾಡ್ತಾರೆ ಇದಕ್ಕೆ ಹಿಂದೂ ಧರ್ಮ ಅಂತ ಹೇಳಿ ಯಾಕೆ ಪ್ರಸ್ತಾಪ ಮಾಡ್ತಾರೆ ಅಂದರೆ ಇದು ಭಾವನಾತ್ಮಕವಾಗಿ ಬೆಂಕಿ ಹಚ್ಚೋ ಕೆಲಸ ಮನಸ್ಸುಗಳಿಗೆ ಬೆಂಕಿ ಹಚ್ಚೋದು ಆ ಒಂದು ಭಾವನೆ ನಡುವೆ ರೈತರ ಇಶ್ಯೂ ಇಲ್ಲಿ ಕೊಚ್ಕೊಂಡು ಹೋಗುತ್ತೆ ರೈತರ ಇಶ್ಯೂ ಅನ್ನೋದು ಇಲ್ಲಿ ಕಡೆಗಣಿಸಲ್ಪಡುತ್ತೆ ಅಂದರೆ ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ ಆ ಒಂದು ದಿಕ್ಕಿನಲ್ಲಿ ಇಲ್ಲಿ ರೈತರನ್ನು ಮುಗಿಸ್ಬಿಡೋ ಕೆಲಸ ಇದು ರೈತರನ್ನೇ ಟಾರ್ಗೆಟ್ ಮಾಡಿ ರೈತರನ್ನ ಕೃಷಿಯಿಂದ ಆಚೆ ಹಾಕೋದು ರೈತರನ್ನ ಹೈನುಗಾರಿಕೆಯಿಂದ ಆಚೆ ಹಾಕೋದೇ ಇದು ಟಾರ್ಗೆಟ್ ಪ್ರಮುಖವಾದಂಥ ಬೆಲೆ ಕಾಂಪಿಟೇಟಿವ್ ರೇಟ್ ಸಿಕ್ಕಬೇಕು ನೀವು ಒಂದು ಕಡೆ ಮೂರ್ಖರು ಮಾತಾಡ್ದಂಗೆ ಮಾತಾಡ್ತೀರಿ ನಾವು ಎ ಪಿ ಎಂ ಸಿ ಕಾಯ್ದೆಯನ್ನು ಜಾರಿಗೆ ತಂದಿರೋದು ಕಾಂಪಿಟೇಟಿವ್ ರೇಟ್ ಕಾರ್ಪೊರೇಟ್ ಕಂಪನಿಗಳೆಲ್ಲ ಬರ್ತವೆ ರೈತರಿಗೆ ಹೆಚ್ಚು ಲಾಭ ಸಿಕ್ಕುತ್ತೆ ಅಂತೇಳಿ ದನ ಮಾರುವಾಗ ನಮ್ಗೆ ಯಾಕೆ ರೇಟ್ ಯಾಕೆ ಕೊಡೋದಿಲ್ಲ ಇವರು ಈಗ ನಾನು ದನ ಮಾರಿದರೂ ನನಗೆ ರೇಟ್ ಸಿಕ್ಕಬೇಕಲ್ಲ ಈಗ ನಮ್ಮ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ರೇಟ್ ಕಮ್ಮಿ ಚಾಮರಾಜನಗರ ಸಂತೆಗೆ ಹೋಗಿ ರೇಟ್ ಕಮ್ಮಿ ಈ ಚಿಂತಾಮಣಿ ಸಂತೆಗೆ ಹೋಗಿ ರೇಟ್ ಕಮ್ಮಿ ಹಾಸನ ಜಾತ್ರೆಗೆ ಬನ್ನಿ ರೇಟ್ ಕಮ್ಮಿ ಅಂದರೆ ಅರ್ಧ ಭಾಗ ರೇಟ್ ಬಿದ್ದೋಗಿದೆ ಯಾಕೆ ಸರ್ಕಾರ ಸತ್ತೋಗಿದ್ರೋ ನಿಮ್ಮ ಕಿವಿ ಕಿವುಡಾಗಿದೆಯೋ ಕಣ್ಣು ಕೂಡಾಗಿದೆಯೋ ಯಾಕಿಂತ ಕಾನೂನು ಜಾರಿಗೆ ತಂದ್ರಿ ಅಂದರೆ ನಮ್ಮ ವಿರುದ್ಧವಾದಂಥ ಕಾನೂನನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾವು ಇಡೀ ರಾಜ್ಯದಲ್ಲಿ ಸುಟ್ಟಾಕ್ತೀವಿ ನಿಮ್ಮ ಕಾನೂನು ಕಿತ್ತಾಕ್ತೀವಿ